ಸರ್ವೇಭ್ಯಃ ಹಾರ್ದಿಕಂ ಸ್ವಾಗತಂ ವ್ಯಾಹರಾಮಿ. ಸ್ನೇಹಿತರೆ, ಸಫಲಃ ಸಮಾಗಮಃ ಎಂಬ ಬಹಳ ಸುಂದರವಾದ ರೂಪಕವನ್ನು, ಅರ್ಥಾತ್ ನಾಟಕವನ್ನು ನಾವು ನೋಡ್ತಾ ಇದ್ವಿ. ನೋಡೋದು ಅಂತಂದರೆ ಅದನ್ನು ಪಠಣ ಮಾಡ್ತಾ ಮಾಡ್ತಾ ಆ ದೃಶ್ಯಗಳೆಲ್ಲ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅಷ್ಟು ಸುಂದರವಾಗಿ, ಅಷ್ಟು ಮನೋಹರವಾಗಿ, ಅಷ್ಟು ಮನೋರಂಜಕವಾಗಿ ಕಾಳಿದಾಸ ಈ ನಾಟಕವನ್ನು ಹೆಣೆದಿದ್ದಾನೆ. ಅಂತಹ ಭಾಗವನ್ನು, ಸುಂದರವಾದ ಭಾಗವನ್ನು ನಾವು ನೋಡ್ತಾ ಇದ್ವಿ. ಕಥಾಭಾಗದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯರ ಪರಸ್ಪರ ಸಮಾಗಮದ ಕಾಲ ಕೂಡಿ ಬಂದಿದೆ ಅಂಥೇಳಿ ಹೇಳಬೇಕೀಗ. ಆದರೆ ಇಬ್ಬರಿಗೂ ಪರಸ್ಪರ ಅದರ ಅರಿವು ಸ್ಪಷ್ಟವಾಗಿ ಆಗ್ತಾ ಇಲ್ಲ. ಇಂತಹ ಒಂದು ಘಟನೆ, ಒಂದು ವೃತ್ತಾಂತ, ಒಂದು ಸಂಭಾಷಣೆ ಈ ಹಿಂದಿನ ಪಾಠಗಳಲ್ಲಿ ನಮಗೆ ಕೇಳಿ ಬಂದಿದೆ. ಒಂದೊಂದೇ ಹಂತವಾಗಿ ಇವನು ಋಷಿಕುಮಾರ ಅಲ್ಲ ಎನ್ನುವುದು ಸ್ಪಷ್ಟವಾಯಿತು. ಸರ್ವದಮನ ಎಂಬ ಬಾಲಕ, ಅವನು ಪುರುವಂಶದವನು ಎಂಬುದು ಸ್ಪಷ್ಟವಾಯಿತು. ತನ್ನದೇ ವಂಶ ಎನ್ನುವುದು ಸ್ಪಷ್ಟವಾಯಿತು. ಆದರೆ ಪುರುವಂಶದವರು ಈ ಅಂತರಿಕ್ಷದಲ್ಲಿರುವಂತಹ ತಪೋವನಕ್ಕೆ ಬರುವ ಸಾಧ್ಯತೆ ಇಲ್ಲ ಅಂತ ಹೇಳಿದಾಗ, ಅಪ್ಸರಸ್ ಸಂಬಂಧ ಇರೋದರಿಂದ ಅಲ್ಲಿಗೆ ಅವನು ಬಂದದ್ದು, ಅಲ್ಲಿ ಅವನ ತಾಯಿ ಬಂದು ಹಡೆದದ್ದು ಅಂತ ಹೇಳಿದರು. ಅಪ್ಸರಸ್ ಸಂಬಂಧ ಅಂತ ಹೇಳುವಾಗ ಶಕುಂತಲೆಯೂ ಅಪ್ಸರಸ್ ಸಂಬಂಧಿ ಇರುವವಳೆ. ಆಗ ಮತ್ತಷ್ಟು ಕುತೂಹಲ ಎನ್ನುವುದು ಉಂಟಾಯಿತು. ಹಾಗಾದರೆ ಅವಳ ಆ ರಾಜರ್ಷಿಯ ಹೆಸರೇನು ಅಂತ ಪ್ರಶ್ನೆ ಮಾಡಿದ. ಅವನ ಹೆಸರನ್ನು ಹೇಳಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಅಂತ ಹೇಳಿದರು. ಅವಳ ಹೆಸರನ್ನು ಕೇಳೋಣ ಅಂತಂದರೆ ಅದಕ್ಕೂ ಕೂಡ ಇವನ ಗೌರವ ಎನ್ನುವಂಥದ್ದು, ಇವನ ಸಂಸ್ಕಾರ ಎನ್ನುವುದು ಅಡ್ಡಿಯಾಯಿತು. ಅಷ್ಟಾಗುವಾಗ ಆಟಿಗೆಯ ಮಯೂರವನ್ನು ತಗೊಂಡು ಬಂದಂತಹ ತಾಪಸಿ ಶಕುಂತಲಾವಣ್ಯಂ ಪಶ್ಯ ಅಂತ ಹೇಳಿದ್ಲು. ಆ ಶಬ್ದ ಕೇಳಿದ ಕೂಡಲೇ ಸರ್ವದಮನ ತಲೆ ತಿರುಗಿಸಿ, ನನ್ನಮ್ಮ ಎಲ್ಲಿದ್ದಾಳೆ ಅಂತ ಅವನು ಕೇಳಿದ. ಇಷ್ಟೆಲ್ಲ ಘಟನೆಗಳು ಆಯಿತು. ಹಾಗಾದರೆ ಶಕುಂತಲಾ ಅಂತ ಈ ಹುಡುಗನ ತಾಯಿಯ ಹೆಸರೇ ಅಂತ ಪ್ರಶ್ನೆ ಮಾಡಿ ಪುನಃ ಸಮಾಧಾನ ಮಾಡಿಕೊಳ್ತಾನೆ ಇವನು. ಯಾಕೆಂದರೆ ಇಷ್ಟು ಸಮಯ ಇವನು ಸಮಾಧಾನದಿಂದಲೇ ಅನ್ವೇಷಣೆಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿಗೆ ಪುನಃ ಸಮಾಧಾನ ಮಾಡಿಕೊಳ್ತಾನೆ. ಒಂದೇ ಹೆಸರಿನ ಅನೇಕ ವ್ಯಕ್ತಿಗಳಿರಬಹುದು, ಆದ್ದರಿಂದ ಸಂತಿ ಪುನರ್ನಾಮಧೇಯ ಸಾದೃಶ್ಯಾನಿ ಅಂತ ಹೇಳಿದ. ಆದರೂ ಕೂಡ ಈ ಘಟನೆಯನ್ನು ಕೇಳಿದಾಗ ಒಂದು ವಿಧವಾದ ವಿಷಾದ ನನ್ನ ಆವರಿಸ್ತಾ ಇದೆ ಅಂತ ಹೇಳಿದ. ಇಷ್ಟು ಆಗುವಾಗ ನಾಟಕದಲ್ಲಿ ಒಂದೇ ರಂಗಸ್ಥಳದಲ್ಲಿ, ಒಂದೇ ವೇದಿಕೆಯಲ್ಲಿ ಎರಡು ಮೂರು ಕಡೆಗಳಲ್ಲಿ ಘಟನೆಗಳು ಮುಂದುವರಿತಾ ಇರ್ತದೆ. ಒಂದಕ್ಕೊಂದು ಸಂವಾದಿಯಾಗಿ ಮುಂದುವರಿತಾ ಇರ್ತದೆ. ಬಾಲ ಹೇಳ್ತಾನೆ, ಸರ್ವದಮನ ಹೇಳ್ತಾನೆ, ಮಾತಃ ರೋಚತೆ ಮೇ ಏಷಃ ಭದ್ರಮಯೂರಃ ಅಂತ. ಸಿಂಹದ ಮರಿಯ ಜೊತೆಗೆ ಆಟವಾಡ್ತಾ ಇದ್ದವನು ಸಿಂಹದ ಮರಿಯನ್ನು ಬಿಟ್ಟ, ಬಿಟ್ಟು ಈ ಭದ್ರಮಯೂರ ಸುಂದರವಾದಂತಹ ಮಣ್ಣಿನಿಂದ ತಯಾರು ಮಾಡಿದ ನವಿಲನ್ನು ತಗೊಂಡು ಅದರ ಜೊತೆಗೆ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದೆ. ಇತಿ ಕ್ರೀಡನಕಂ ಆದತ್ತೆ ಸ್ವೀಕರೋತಿ ಅಂತರ್ಥ. ಪ್ರಥಮ ವಿಲೋಕ್ಯ ಸೋದ್ವೇಗಂ ಅವನನ್ನು ನೋಡಿದ್ಲು. ಮೊದಲನೇ ತಾಪಸಿ ಸುವ್ರತೆ ಎನ್ನುವಳು ಆ ಸರ್ವದಮನನ್ನು ನೋಡಿದ್ಲು. ಸ ಉದ್ವೇಗಂ ಒಮ್ಮೆಲೆ ಗಡಿಬಿಡಿಯಿಂದ ಹೇಳಿದ್ಲು, ಅಹೋ ರಕ್ಷಾಕರಂಡಕಂ ಅಸ್ಯ ಮಣಿಬಂಧೇ ನ ದೃಶ್ಯತೆ ಅಂತ. ಆ ಸರ್ವದಮನನ ಮಣಿಬಂಧದಲ್ಲಿ, ಮಣಿಬಂಧ ಕೈ ಕಟ್ಟಿನಲ್ಲಿ ರಕ್ಷಾಕರಂಡಕಂ ಒಂದು ರಕ್ಷೆಯ ಕರಂಡಕವನ್ನು ಕಟ್ಟಿದ್ರು. ರಕ್ಷಾಕರಂಡಕಂ ಅಸ್ಯ ಮಣಿಬಂಧೆ ನ ದೃಶ್ಯತೆ, ಅದು ಕಾಣ್ತಾ ಇಲ್ಲ, ಎಲ್ಲೋ ಬಿದ್ದೋಗಿದೆ ಅಂತ ಹೇಳಿದ್ಲು. ಆವಾಗ ರಾಜ ಕೂಡಲೇ ಹೇಳ್ತಾನೆ, ಅಲಂ ಅಲಂ ಆವೇಗೇನ, ಗಡಿಬಿಡಿ ಮಾಡಬೇಡಿ, ಗಡಿಬಿಡಿ ಮಾಡಬೇಡಿ. ನಾನು ಇದಂ ಅಸ್ಯ ಸಿಂಹಶಾವ ವಿಮರ್ದಾತ್ ಪರಿಭ್ರಷ್ಟಂ ಇತ್ಯಾದಾತು ಇಚ್ಛತಿ ಅಂತರ್ಥ. ಸಿಂಹದ ಮರಿಯ ಜೊತೆಗೆ ಆಟವಾಡ್ತಾ ಇರುವಾಗ ಆ ರಕ್ಷಾಕರಂಡಕ ಎನ್ನುವುದು ಕೈಯಿಂದ ಬಿದ್ದೋಗಿತ್ತು. ಅದಕ್ಕೆ ಹೇಳ್ತಾನೆ, ನಾನು ಇದಂ, ನೋಡು ಇದು ಸಿಂಹಶಾವ ವಿಮರ್ದಾತ್, ಸಿಂಹಶಾವ ಸಿಂಹದ ಮರಿ, ಅದರ ವಿಮರ್ದಾತ್ ಅದರ ಜೊತೆ ಘರ್ಷಣೆಯಿಂದ ಪರಿಭ್ರಷ್ಟಂ ಬಿದ್ದೋಗಿದೆ ಕೈಯಿಂದ ಇದು, ಇತಿ ಆದಾತು ಇಚ್ಛತಿ, ಅದನ್ನು ಕೈಯಲ್ಲಿ ಎತ್ತಲಿಕ್ಕೆ ಹೋಗ್ತಾನೆ. ಕೂಡಲೇ ಇಬ್ಬರು ಹೇಳ್ತಾರೆ, ಮಾಖಲು ಇದಂ ಅವಲಂಬ್ಯ ಅಂತ. ಮಾಖಲು ಇದಂ ಅವಲಂಬ್ಯ ಅಂತಂದರೆ ಡೋಂಟ್ ಟಚ್ ಅಂತ ಅರ್ಥ, ಅದನ್ನು ಮುಟ್ಟಬೇಡ, ಮುಟ್ಟಬೇಡ ಅಂತ ಹೇಳಿ. ಮಾಖಲು ಇದಂ ಅವಲಂಬ್ಯ, ಅಷ್ಟು ಹೇಳೋದ್ರ ಒಳಗಡೆ ಇವ ಅದನ್ನು ಹೆಕ್ಕಿ ಆಯಿತು. ಕಥಂ ಗ್ರಹೀತಂ ಅನೇನ, ಅಯ್ಯೋ ಇದು ಇವನಿಂದ ಸ್ವೀಕರಿಸಲ್ಪಟ್ಟಿತು, ಅನೇನ ಗ್ರಹೀತಂ ಹಿಡಿಯಲ್ಪಟ್ಟಿತು ಅಂತ ಹೇಳಿದ್ಲು.
ಇತಿ ವಿಸ್ಮಯಾತ್ ಉರೋನಿಹಿತ ಹಸ್ತೆ ಪರಸ್ಪರಂ ಅವಲೋಕಯತಃ. ಆಶ್ಚರ್ಯದಿಂದ ವಿಸ್ಮಯದಿಂದ ಉರೋನಿಹಿತ ಹಸ್ತೆ ಎದೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಇಬ್ಬರು ತಾಪಸಿಯರು ಪರಸ್ಪರಂ ಅವಲೋಕಯತ ಒಬ್ಬರನ್ನು ಒಬ್ಬರು ನೋಡ್ತಾರೆ ಅಂತರ್ಥ. ಕೂಡಲೇ ರಾಜ ಹೇಳ್ತಾನೆ, ಕಿಮರ್ಥಂ ಪ್ರತಿಷಿದ್ಧಾಃ ಸ್ಮಃ ಹೇಳಿದರು ಇಬ್ಬರು ಕೂಡ, ಮಾಖಲ್ವಿದಂ ಅವಲಂಬ್ಯ ಅಂತ ಹೇಳಿದರು, ಮುಟ್ಟಬೇಡ ಅದನ್ನು ಅಂತ ಹೇಳಿ. ಕಿಮರ್ಥಂ ಪ್ರತಿಷಿದ್ಧಾಃ ಸ್ಮಃ, ಯಾಕೆ ನಮ್ಮನ್ನು ತಡೆದದ್ದು ನೀವು ಅಂತ ಕೇಳಿದ. ಆವಾಗ ಪ್ರಥಮ ಹೇಳ್ತಾಳೆ, ಶೃಣೋತು ಮಹಾರಾಜ, ಮಹಾರಾಜ ಕೇಳು ನೀನು, ಏಷಾ ಅಪರಾಜಿತ ನಾಮ ಓಷಧಿ ಅಸ್ಯ ಜಾತಕರ್ಮ ಸಮಯೇ ಭಗವತಾ ಮಾರೀಚೇನ ದತ್ತ ಅಂತ. ಏಷ ಅಪರಾಜಿತ ನಾಮ ಓಷಧಿ, ಅವನ ಕೈಯಲ್ಲಿ ಕಟ್ಟಿತ್ತಲ್ಲ ಅದು ಅಪರಾಜಿತ ಎಂಬ ಹೆಸರಿನ ಒಂದು ಔಷಧಿ ಇರುವಂಥದ್ದು. ಆ ಮಗುವಿಗೆ ಜಾತಕರ್ಮದ ಸಂದರ್ಭದಲ್ಲಿ ಭಗವಂತನಾದ ಪೂಜ್ಯನಾದ ಮಹರ್ಷಿಯಾದ ಮಾರೀಚನಿಂದ ದತ್ತ ಕೊಡಲ್ಪಟ್ಟದ್ದು. ಏತಾಂ ಕಿಲ ಮಾತಾಪಿತರೌ ಆತ್ಮಾನಂಚ ವರ್ಜಯಿತ್ವ, ಇದನ್ನು ಯಾರು ನೆಲಕ್ಕೆ ಬಿದ್ದದ್ದನ್ನು ಮುಟ್ಟಬಾರದು ಅಂತಂದರೆ ಅದನ್ನು ಮುಟ್ಟಲಿಕ್ಕೆ ಮೂರು ಜನರಿಗೆ ಮಾತ್ರ ಅನುಮತಿ ಇದೆ. ಏತಾಂ ಕಿಲ ಇದನ್ನು ಔಷಧಿಯನ್ನು ಮಾತಾಪಿತರು ತಂದೆ ತಾಯಿಯರು ಅದನ್ನು ಮುಟ್ಬೋದು, ಅದನ್ನು ಸ್ಪರ್ಶ ಮಾಡ್ಬೋದು, ನೆಲಕ್ಕೆ ಬಿದ್ದದ್ದನ್ನು ಹೆಕ್ಬೋದು ಅದನ್ನು. ಮಾತಾಪಿತರು ಆತ್ಮಾನಂಚ, ಹಾಗೆ ತಾನು ಆ ಮಗು ನೆಲಕ್ಕೆ ಬಿದ್ದದ್ದನ್ನು ಅದು ಬೇಕಾದರೆ ಹೆಕ್ಕಿಕೊಳ್ಳಬಹುದು. ಈ ಮೂರು ಜನರನ್ನು ಬಿಟ್ಟು ಅಪರಹ ಭೂಮಿಪತಿತಾಂ ನ ಗೃಹಾತಿ, ಬೇರೆ ಯಾರು ಕೂಡ ಭೂಮಿಯ ಮೇಲೆ ಬಿದ್ದ ಆ ರಕ್ಷಾಕರಂಡಕವನ್ನು ಸ್ಪರ್ಶ ಮಾಡೋದಿಲ್ಲ, ಮುಟ್ಟೋದಿಲ್ಲ ಅಂತ. ಕೂಡಲೇ ರಾಜ ಹೇಳಿದ, ಅಥ ಗೃಹಾತಿ, ಹಿಡಿದ್ರೆ ಏನಾಗತ್ತೆ, ಮುಟ್ಟಿದ್ರೆ ಏನಾಗತ್ತೆ ಅಂತ ಕೇಳಿದ. ಆವಾಗ ಪ್ರಥಮ ಹೇಳ್ತಾಳೆ, ತತಃ ತಂ ಸರ್ಪೋ ಭೂತ್ವ ದಶತಿ, ಆಮೇಲೆ ಅದು ಸರ್ಪವಾಗಿ ಅವನನ್ನು ಕಚ್ಚುತ್ತದೆ ಅಂತ ಹೇಳಿದ. ಭವತೀಭ್ಯಾಂ ಕದಾಚಿದಸ್ಯಾಹ ಪ್ರತ್ಯಕ್ಷೀಕೃತಾಹ ವಿಕ್ರಿಯಾಹ ಅಂತ ಕೇಳಿದ. ನೀವು ಈ ಮೊದಲು ಯಾವಾಗಾದರೂ ಇಂತಹ ಘಟನೆಯನ್ನು ನೋಡಿದ್ದೀರಾ ಅಂತ ಹೇಳಿದ. ಭವತೀಭ್ಯಾಂ ನಿಮ್ಮೀರ್ವರಿಂದ ಕದಾಚಿತ್ ಯಾವಾಗಲಾದರೂ, ಅಸ್ಯಾಹ ವಿಕ್ರಿಯಾ ಇದರ ವಿಕ್ರಿಯಾ, ವಿಕ್ರಿಯಾ ಅಂತಂದರೆ ಸ್ವಭಾವ ಅಂತರ್ಥ, ನೇರವಾದ ಸ್ವಭಾವವಲ್ಲ, ಇಂತಹ ಘಟನೆ ಅಂತರ್ಥ. ಇದರಿಂದ ವಿರುದ್ಧವಾದಂತಹದ್ದು ಏನಾಗಿದೆಯೋ ಅದು ಪ್ರತ್ಯಕ್ಷೀಕೃತಾ, ಪ್ರತ್ಯಕ್ಷವಾಗಿ ನೋಡಲ್ಪಟ್ಟಿದೆಯೇ ಅಂತ ಹೇಳಿ. ಆವಾಗ ಉಭಯ ಇಬ್ಬರು ಹೇಳ್ತಾರೆ, ಅನೇಕಶಃ ತುಂಬ ಸಲ ನಾವು ನೋಡಿದ್ದೇವೆ, ಆದರೆ ಅದು ಇವತ್ತು ನಿನ್ನನ್ನು ಮಾತ್ರ ಕಚ್ಚಲಿಲ್ಲಲ್ಲ ಅಂತ ಅವರಿಬ್ಬರಿಗೂ ಕೂಡ ಆಶ್ಚರ್ಯವಾಯಿತು. ಬಹಳ ಒಂದು ವಿಧದಲ್ಲಿ ಸಂತೋಷವೂ ಆಯಿತು, ಒಂದು ವಿಧದಲ್ಲಿ ಆಶ್ಚರ್ಯವೂ ಕೂಡ ಆಯಿತು. ಈ ಮಗುವಿನ ತಂದೆ ಇವನೇ ಇರಬೇಕು ಎನ್ನುವಂಥದ್ದು ಅವರಿಗೆ ನಿಖರವಾಗಿ ಈ ಘಟನೆಯಿಂದಾಗಿ ಗೊತ್ತಾಯಿತು ಅಂತ. ಇಷ್ಟು ಘಟನಾವಳಿಗಳನ್ನು ನಾವು ಮನನ ಮಾಡಿಕೊಂಡು ಬರೋಣ. ಮುಂದಿನ ತರಗತಿಯಲ್ಲಿ ಇದರ ಕೊನೆಯ ಭಾಗವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ನಮೋ ನಮಃ.